ಎಲ್ಲರಿಗಿಂತ ಮುಖ್ಯವಾಗಿ ಇಲ್ಲಿ ನಡೆದಿರೋ ಎಲ್ಲ ನನ್ನ ಪ್ರೀತಿಯ ಗೆಳೆಯರಿಗೆ ನಮಸ್ಕಾರ. ನಾನು ಕನ್ನಡದಲ್ಲೇ ಮಾತಾಡ್ತೀನಿ, ನನಗೆ ಅದೇ ಕಂಫರ್ಟಬಲ್. ಸುಮಾರು ಬೇರೆ ಭಾಷೆಯ ಹುಡುಗರು ಇದ್ದಾರೆ ಅಂತ ಕೇಳಿದೆ, ಕೈಂಡ್ಲಿ ಜಸ್ಟ್ ಇಂಗ್ಲೀಷಲ್ಲಿ ಮಾತಾಡೋದಕ್ಕಿಂತ ಕನ್ನಡದಲ್ಲಿ ಕಂಫರ್ಟಬಲ್ ಆಗಿ ಮಾತಾಡ್ತೀನಿ. ತುಂಬ ಖುಷಿಯಾಗುತ್ತೆ ನನಗೆ ಪ್ರತಿ ಸಲ ಕಾಲೇಜ್ ಫೆಸ್ಟ್ಗಳಿಗೆ ಬಂದಾಗ, ಯಾಕಂದ್ರೆ ಒಂದಂತೂ ನಿಜ, ಬಲ್ಲಾಳ್ ಸರ್ ಮಾತಾಡ್ತಾ ಹೇಳಿದ್ರು ಬೆಸ್ಟ್ ಫೇಸ್ ಇದೆ ಲೈಫಲ್ಲಿ, ಅದನ್ನ ನಾವು ಚಿಕ್ಕ ವಯಸ್ಸಿಂದನು ಹಳೆಯ ಸಿಡಿ ತರ ಕೇಳ್ತಾನೆ ಇದ್ದೀವಿ, ಗೋಲ್ಡನ್ ಲೈಫ್ ಸ್ಟೂಡೆಂಟ್ ಲೈಫ್ ಅಂತ. ಬಟ್ ಅರ್ಥ ಇವಾಗ ಆಗಲ್ಲ, ಇದನ್ನ ದಾಟಿದ ಮೇಲೆ ಆಗುತ್ತೆ. ನಾವು ಇಲ್ಲಿ ನಿಂತ್ಕೊಂಡು ನೋಡಿದಾಗ ಇವಾಗ ಆ ಜಾಗದ ವ್ಯಾಲ್ಯೂ ಗೊತ್ತಾಗುತ್ತೆ. ಬಟ್ ಎಲ್ಲೋ ಕೆಲವರು ಆ ಜಾಗದಲ್ಲಿ ಇದ್ದಾಗಲೇ ಅದ್ರ ವ್ಯಾಲ್ಯೂ ತಿಳ್ಕೊತಾರೆ, ಅವ್ರ ಲೈಫ್ ಲಾಂಗ್ ಚೆನ್ನಾಗಿರ್ತಾರೆ. ಜಾಸ್ತಿ ಜನ ತಿಳ್ಕೊಬೇಕು ಅನ್ನೋದು ಎಲ್ಲ ಹಿರಿಯರ ಆಸೆ. ಫಾರ್ ಎಕ್ಸಾಂಪಲ್, ಅವ್ರು ನಿಮಗೆ ಟ್ರೈ ಮಾಡ್ತಿದ್ದು ಒಳ್ಳೆ ಮೆಸೇಜ್ ಕೊಡೋದಕ್ಕೇನೆ. ನಾನು ಮೊದಲು ಕಾಲೇಜ್ಗೆ ಹೋದಾಗ ಸುಮ್ಮನೆ ಏನೋ ಒಂದು ಸಿನಿಮಾ ಡೈಲಾಗ್ ಹೇಳಿ ಹಾಡು ಹೇಳಿ ಬಂದ್ಬಿಡ್ತಾ ಇದ್ದೆ. ಬಟ್ ಇತ್ತೀಚೆಗೆ ಅರ್ಥ ಆಗಿರೋದೇನಂದ್ರೆ ಅದಕ್ಕಿಂತ ಮುಖ್ಯವಾದ ಕೆಲಸ ಬೇರೆ ಏನೋ ಇದೆ. ನಾವೇನಾದರೂ ಮಾತಾಡಿದ್ರೆ ಅಥವಾ ನಾವೇನಾದರೂ ಹೇಳಿದ್ರೆ ನಿಮಗೆ ಇನ್ಸ್ಪೈರ್ ಆಗಬೇಕು, ಲೈಫ್ಗೆ ಏನೋ ಯೂಸ್ ಆಗಬೇಕು ಅಂತ ಮಾತು ಮಾತಾಡಬೇಕು ಅಂತ ಅದಕ್ಕೆ ಕಾಲೇಜ್ ಫಂಕ್ಷನ್ಗಳಿಗೆ ಬರ್ತೀನಿ. ಸಿನಿಮಾ ಮೊದಲು ನನ್ನ ಇಂಟೆನ್ಷನ್ ಹೇಗಿರ್ತಿತ್ತು ಅಂದರೆ, ಟು ಬಿ ಆನೆಸ್ಟ್ ವಿತ್ ಯು, ಸಿನಿಮಾ ಪ್ರಮೋಷನ್ ಅಥವಾ ಕಾಲೇಜಸ್ಗೆ ಹೋದರೆ ಸ್ಟೂಡೆಂಟ್ಸ್ ನೋಡ್ತಾರೆ ಅಂತ. ಐ ಥಿಂಕ್ ಆ ಸ್ಟೇಜ್ ದಾಟ್ಬಿಟ್ಟಿದ್ದೀವಿ ನಾವೀಗ. ಇವಾಗ ನಮಗೆ ಕಾಣಿಸೋದು ನಿಮ್ಮ ಮೇಲೆ ನಿಜವಾದ ಪ್ರೀತಿ. ಎಲ್ಲ ಸ್ಟೂಡೆಂಟ್ಸು, ಎಲ್ಲ ಯಂಗ್ಸ್ಟರ್ಸು, ನಮ್ಮ ರಾಜ್ಯದ ಎಲ್ಲ